ಕಳೆದ ವರ್ಷ ಅಕ್ಟೋಬರ್ 23ಕ್ಕೆ KGF ಚಾಪ್ಟರ್ 2 ಸಿನಿಮಾ ಬಿಡುಗಡೆ ಎಂದು ಘೋಷಿಸಲಾಗಿತ್ತು. ಆದರೆ ಲಾಕ್ಡೌನ್ನಿಂದ ನಿಗದಿತ ಸಮಯಕ್ಕೆ ಚಿತ್ರೀಕರಣ ಮುಗಿಯದ ಕಾರಣ ಚಿತ್ರದ ಬಿಡುಗಡೆಯ ದಿನಾಂಕವನ್ನು ಮುಂದೂಡಲಾಯಿತು. ಕೊನೆಗೆ ಈ ವರ್ಷ ಜುಲೈ 16ಕ್ಕೆ ಬಿಡುಗಡೆ ಎಂದು ಘೋಷಿಸಲಾಯಿತು. ಕುತೂಹಲ ಮತ್ತು ನಿರೀಕ್ಷೆಯಿಂದ ಚಿತ್ರ ಬಿಡುಗಡೆಗೆ ಕಾದಿರುವ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆಯಾಗುವ ಸಾಧ್ಯತೆ ಇದೆ. ಚಿತ್ರ ಬಿಡುಗಡೆಯ ದಿನಾಂಕ ಮತ್ತೆ ಮುಂದಕ್ಕೆ ಹೋಗುತ್ತದೆ ಎಂಬ ಸುದ್ದಿಯೊಂದು ಹರಿದಾಡುತ್ತಿದೆ. ಆದರೆ ಚಿತ್ರತಂಡದವರು ಮಾತ್ರ ಇದುವರೆಗೂ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಬರೀ ಕನ್ನಡದ KGF ಚಾಪ್ಟರ್ 2 ಮಾತ್ರವಲ್ಲದೆ ತೆಲುಗಿನ RRR ಮತ್ತು ಪುಷ್ಪ ಚಿತ್ರಗಳ ಬಿಡುಗಡೆಯ ದಿನಾಂಕ ಸಹ ಮುಂದಕ್ಕೆ ಹೋಗಲಿದೆ. ಈ ಹಿಂದೆ ಪುಷ್ಪ ಚಿತ್ರವು ಆಗಸ್ಟ್ 13ಕ್ಕೆ ಮತ್ತು RRR ಚಿತ್ರವು ಅಕ್ಟೋಬರ್ 13ಕ್ಕೆ ಬಿಡುಗಡೆಯಾಗುವುದಾಗಿ ಹೇಳಿಕೊಂಡಿತ್ತು. ಮೊದಲಿಗೆ ಎರಡೂ ಚಿತ್ರಗಳ ಚಿತ್ರೀಕರಣ ಇನ್ನೂ ಮುಗಿದಿಲ್ಲ. ಚಿತ್ರೀಕರಣ ಮುಗಿದರೂ ಹೇಳಿರುವ ದಿನಾಂಕದಂದು ತರಾತುರಿಯಲ್ಲಿ ಚಿತ್ರ ಬಿಡುಗಡೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮುಂದಿನ 2 ತಿಂಗಳೊಳಗೆ ಚಿತ್ರ ಪ್ರದರ್ಶನ ಶುರುವಾದರೂ 100%  ಹಾಜರಾತಿಗೆ ಸರ್ಕಾರ ಅನುಮತಿ ಕೊಡುವುದು ಸಂಶಯವಿದೆ. ಆದ್ದರಿಂದ ಪುಷ್ಪ ಸಿನಿಮಾವನ್ನು ಅಕ್ಟೋಬರ್ಗೆ ಮತ್ತು RRR ಚಿತ್ರವನ್ನು ಮುಂದಿನ ವರ್ಷದ ಸಂಕ್ರಾಂತಿಗೆ ಬಿಡುಗಡೆ ಮಾಡುವುದಕ್ಕೆ ಎರಡು ಚಿತ್ರತಂಡಗಳು ಯೋಚಿಸಿವೆಯಂತೆ.